ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕಾರಣದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ನಮ್ಮ ಸಂದರ್ಶನದಲ್ಲಿ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ವಿಧಾನಸಭಾ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮುಂದೆ ಬರತಕ್ಕಂತ ಭವಿಷ್ಯದ 2023 ರ ವಿಧಾನಸಭಾ ಚುನಾವಣೆಯ ಚಾಮರಾಜನಗರ ವಿಧಾನಸಭಾ ಮತಕ್ಷೇತ್ರದಿಂದ ಬಿಜೆಪಿ ಪಕ್ಷದ ವತಿಯಿಂದ ಶಾಸಕ ಸ್ಥಾನವನ್ನು ಅಲಂಕರಿಸುವ ಹೆಚ್ಚಿನ ಸಾಧ್ಯತೆಗಳಿರುವಂತ ಸನ್ಮಾನ್ಯ ಶ್ರೀ ಎಂ ರಾಮಚಂದ್ರ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ.com ಅಟ್ ಸೋಶಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಚಾಮರಾಜನಗರದ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮಹಾಜನತೆಗೆ ನನ್ನ ಹಾರ್ದಿಕ ನಮಸ್ಕಾರಗಳು ಹಾಗೆಯೇ ಈ ಒಂದು ಸೋಶಿಯಲ್ ಮೀಡಿಯಾವನ್ನು ವೀಕ್ಷಣೆ ಮಾಡುವಂತ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು ಖಂಡಿತ ಸರ್ ಮೊದಲನೆಯದಾಗಿ ತಮಗೆ ಕೇಳೋದಾದ್ರೆ ತಮ್ಮದೇ ಆದಂತ ಒಂದು ಸಣ್ಣ ಕಿರು ಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನಾನು ಚಾಮರಾಜನಗರ ನಗರಸಭಾ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಎಲ್ಲ ಜನರ ಜೊತೆ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀನಿ ಖಂಡಿತ ಹಾಗಾದ್ರೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತೆ ಹೇಗೆ ಅನ್ನೋ ಒಂದು ವಿಚಾರವನ್ನ ತಮ್ಮದೇ ಆದಂತ ಒಂದು ಜನತೆ ಮುಂದೆ ವ್ಯಕ್ತಪಡಿಸ್ತೀರಿ ನಮ್ಮ ತಂದೆನ ಹಿಂದೆ ನಗರಸಭೆ ಪುರಸಭೆ ಅಧ್ಯಕ್ಷ ಆಗಿ ಮತ್ತು ಅನೇಕ ರಾಜಕೀಯ ಚಟುವಟಿಕೆಗಳಲ್ಲಿ ಬದಲಿಂದು ಕೂಡ ಒಡನಾಡಿಗಳಾಗಿ ಮತ್ತು ನಾಯಕರ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿ ವಿದ್ಯಾರ್ಥಿಗಳಿಗೆ ಅವರು ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡುವಂತ ಕೆಲಸವನ್ನು ಮಾಡಿ ಅಲ್ಲಿ ಒದ್ದಂತರು ಕೂಡ ಅನೇಕ ಜನ ಒಳ್ಳೆ ಒಳ್ಳೆಯ ಅಧಿಕಾರಿಗಳಾಗಿ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾನು ಕೂಡ ಅವರ ಜೊತೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೋಡ್ತಾ ಇದ್ದೆ ಆದರೆ ರಾಜಕಾರಣ ಅಂದರೆ ನನಗೆ ತುಂಬ ಬೇಸರದ ಸಂಗತಿಯಾಗಿತ್ತು ಯಾಕಂದರೆ ಇವತ್ತು ಪ್ರಾಮಾಣಿಕತೆಗೆ ಅವಕಾಶ ಮತ್ತು ಬೆಲೆ ಇಲ್ಲ ಆದರೂ ಕೂಡ ನಮ್ಮ ಸ್ಥಳೀಯ ಜನತೆ 1996 ರಲ್ಲಿ ನಗರಸಭೆಗೆ ನೀವೇ ನಿಲ್ಲಬೇಕು ಅಂತ ಒತ್ತಾಯವನ್ನು ಮಾಡೋದ್ರಿಂದ ನಮ್ಮ ತಂದೆ ಇಲ್ಲ ನಿಲ್ಲು ಅಂತ ಹೇಳಿದ ಮೇಲೆ ನಾನು 96 ರಲ್ಲಿ ಚಾಮರಾಜನಗರ ನಗರಸಭೆ ಚುನಾವಣೆಗೆ ನಿಂತು ಚಾಮರಾಜನಗರ ಟೌನಿನಲ್ಲಿ ಅತಿ ಹೆಚ್ಚು ಮತಗಳಿಂದ ಅವತ್ತು ಆಯ್ಕೆಯಾಗಿ ನಗರಸಭಾ ಉಪಾಧ್ಯಕ್ಷರಾಗಿ ಮತ್ತು ನಗರಸಭಾ ಅಧ್ಯಕ್ಷರಾಗಿ ಸುಮಾರು 5 ವರ್ಷಗಳ ಕಾಲ ಚಾಮರಾಜನಗರ ಪಟ್ಟಣ ಪ್ರದೇಶದಲ್ಲಿ ಅವತ್ತು ನಾನಿದ್ದ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಅಗಾಧವಾಗಿತ್ತು ಅಂತ ಸಂದರ್ಭದಲ್ಲಿ ಅವತ್ತು ಸನ್ಮಾನ್ಯ ಶಾಸಕರಾಗಿದ್ದಂತ ವಾಟಾಳ್ ನಾಗರಾಜರ ಹೋರಾಟದ ಫಲವಾಗಿ ಮತ್ತು ನಾವು ಅವರೆಲ್ಲ ಜೊತೆ ಸೇರಿ ಚಾಮರಾಜನಗರಕ್ಕೆ ಕಾವೇರಿ ನೀರು ತರುವಂತ ಕೆಲಸವನ್ನು ಕೂಡ ಅವತ್ತು ನಾವೆಲ್ಲ ಮಾಡಿದ್ವಿ ಖಂಡಿತ ಹಾಗಾದ್ರೆ ತಾವು ಕೂಡ ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ಯಾರ ಹೆಸರನ್ನ ತಗೊಳ್ತೀರಿ ಮತ್ತು ಯಾಕೆ ಅನ್ನೋ ಒಂದು ವಿಚಾರವನ್ನ ಸತ್ಯಾಂಶವನ್ನ ಜನತೆ ಮುಂದೆ ಹೇಳ್ತೀರಿ ನಾನು ಹಿಂದೇನೂ ಕೂಡ ನಮ್ಮ ತಂದೆ ಬಿ ರಾಜೇನ್ ಅವರು ಮತ್ತೆ ಶ್ರೀನಿವಾಸ ಪ್ರಸಾದ್ ಅವರು ಮತ್ತು ನಮ್ಮ ತಂದೆ ದೇವರಾಜ ಅರಸು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರ ಒಡನಾಟವನ್ನು ಇಟ್ಕೊಂಡಿದ್ದರು ಮತ್ತು ಅಬ್ದುಲ್ ನಜೀರ್ ಸಾಬ್ ಅವರು ಕೂಡ ನಮ್ಮ ತಂದೆಯ ಒಂದು ಜೊತೆಯಲ್ಲಿ ಒಡನಾಟ ಇತ್ತು ನಾನು ಅವ್ರನ್ನೆಲ್ಲನೂ ನೋಡಿದಾಗ ನಾನು ಅವರ ಆದರ್ಶಗಳು ಮತ್ತು ಅವ್ರು ಮಾಡ್ತಕ್ಕಂಥ ಕೆಲಸಗಳು
समाज जनर बंत का नो नानू कूड़ा आसक्तिया हे अदे रीति मार्गदर्शन ना कूड़ा इलीरतक बड़वर बे का सुमार रैलवे बड़वण मलनीर मने को सदर्भली वटनगर जन हिड़ू इवत महदेश्वर बड़वणे सुमार इन मने कोलचने निर्मण मंडल अलीसकोटी मत कु समस्े रस्ते मत जनर समस्े अंद नावेल नगर सभी वत खाते जन नगर सभी बंद ओडाड़ नोड़ी स्थल ना अल कूड़ा वार्डली प्रचारमी स्थल खाते केस अंदे ना स्थापन अली प्रचारमी और दाखला कोटे स्थल कमीशनर रेवन्यू इंस्पेक्टर कंदाय वसूलगारू अल सेरसी कंदाय कटिसिकोंडु स्थळदल्ले दाखलातिना परिशील अल कूड खातेयन्न केलसवन्न नानु हिंदे अध्यक्ष आगिद्द संदर्भदल्लि चामराजनगर पाटणदल्लि माड्कोंडु बंदिद्दे हागाद्रे तावु कूड समाजद ओंदु अनुभववुळ्ळ राजकारणिगळल्लि तावु कूड ओब्बरागि ई ओंदु क्षेत्रदल्लि केलस कार्यवन्न निर्वहिसुत्तिरो कारण तमगू तिळिदिरो हागे ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಪಾತ್ರದ ಬಗ್ಗೆ ತಾವು ಈ ಹಿಂದೆ ಅಧಿಕಾರ ಸ್ಥಾನದಲ್ಲಿ ಕೂತಾಗ ಯಾವ ರೀತಿ ಕಾಳಜಿನ ವಹಿಸಿದ್ರಿ ಹಾಗೂ ಮುಂದಿನ ಒಂದು ಭವಿಷ್ಯದ ರಾಜಕಾರಣದಲ್ಲಿ ಈ ಒಂದು ವಿಚಾರಗಳ ಮೇರೆಗೆ ತಾವು ಯಾವ ರೀತಿ ಒತ್ತನ್ನ ನೀಡಬೇಕು ಅನ್ನೋ ಒಂದು ಆಲೋಚನೆಗಳನ್ನು ತಾವು ಇಟ್ಕೊಂಡಿದ್ರಿ ಚಾಮರಾಜನಗರ ಕ್ಷೇತ್ರ तमिलनाडु गडिगे ओंदु कडे अंत क्षेत्र तमिलनाडु भागदल्लि हादु होगंतवरु इल्लि अनेक जन हिंदुळिद वर्गद जन एससी एसटी जन वास अंत प्रदेश इल्लि मत्ते काडु अंचिन प्रदेशगळल्लि ट्रैबल जननु कूड काडिनल्लि वास माड्तक्कंत जन अंतवरिगे शिक्षण सिगबेकु अन्नोदु मोदल आद्यते इवत्तु शिक्षण मुखांतर डाक्टर बाबा साहेब अंबेडकर हेळिदागे शिक्षण संघटने होराट ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣ ಕೊಟ್ಟರೆ ಅವರು ಅವರ ಬದುಕನ್ನ ರೂಪಿಸುವಂತ ಕೆಲಸವನ್ನ ಮಾಡ್ಕೊಳ್ತಾರೆ ಅನ್ನೋದು ಕೂಡ ನನ್ನ ಒಂದು ಅಭಿಪ್ರಾಯ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂತ ಕೆಲಸವನ್ನ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದೀನಿ ಮತ್ತೆ ಆವಾಗ ಕುಡಿಯ ನೀರಿನ ಸಮಸ್ಯೆ ಜಿಲ್ಲೆಯಲ್ಲಿ ಬಹಳ ಅಗಾಧವಾಗಿತ್ತು ಆಗ ವಿಶೇಷ ಅನುದಾನವನ್ನ ತರಿಸಿ ಅವತ್ತು ಈ ಭಾಗದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಕುಡಿಯ ನೀರಿನ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಬೋರ್ಗಳನ್ನು ಕೊರೆಸಿ ತಂಬೆಗಳನ್ನು ಮಾಡಿದ್ರು ಮುಖಾಂತರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹೋದ್ರೆ ತವೆಲ್ಲ ನೋಡಬಹುದು ಮತ್ತು ಪರಿಶೀಲನೆ ಮಾಡಬಹುದು ಇವತ್ತು ಕೂಡ ಜನ ಅಂತ ಸಂದರ್ಭದಲ್ಲಿ ಕುಡಿಯ ನೀರನ್ನ ಮಾಡಿದ ಸಂದರ್ಭದಲ್ಲಿ ಇವತ್ತು ಕೂಡ ಅವರು ನಮ್ಮ ಕೆಲಸವನ್ನ ನೆನೆಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದೀನಿ ಖಂಡಿತ ಹಾಗಾದ್ರೆ ಜನತೆಯ ವಿಚಾರದ ಮೇರೆಗೆ ತಮಗೆ ಕೇಳೋದಾದ್ರೆ ತಾವು ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡು ಬಿಜೆಪಿ ಪಕ್ಷದ ಏಳಿಗೆಗಾಗಿ ಒಂದು ಹಗಲಿರುಳು ಇದೇ ಒಂದು ಕ್ಷೇತ್ರದಿಂದ ಕೆಲಸ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದೀರಿ ಸೋ ತಮಗೆ ನಾವು ಕೇಳೋದಾದ್ರೆ ಮುಂದೆ ಬರ್ತಕ್ಕಂತ ಭವಿಷ್ಯದ 2023 ರ ವಿಧಾನಸಭಾ ಚುನಾವಣಾ ವಿಚಾರ ಕುರಿತು ತಮ್ಮದೇ ಆದಂತ ವಿಧಾನಸಭಾ ಕ್ಷೇತ್ರದ ಮತಬಾಂಧವರಿಗಾಗಲಿ ಅಥವಾ ನಾಡಿನ ಜನತೆಗಾಗಲಿ ತಾವು ಬಲವಾಗಿ ಸ್ಪಷ್ಟಪಡಿಸೋದಾದ್ರೆ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಏನಕ್ಕೆ ಜನತೆ ಮತ ಹಾಕಬೇಕು ಅನ್ನೋ ಒಂದು ವಿಚಾರವನ್ನ ಬಲವಾಗಿ ವ್ಯಕ್ತಪಡಿಸುತ್ತೀರಿ ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದಂತ ಸಂದರ್ಭದಲ್ಲಿ ಇವತ್ತು ಅವರು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಇವತ್ತು ಪ್ರಧಾನ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿದ್ರೆ ಇವತ್ತು ವಿಶ್ವದ ಎಲ್ಲಾ ರಾಷ್ಟ್ರಗಳು ಕೂಡ ಗೌರವಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಇದು ನಮ್ಮೆಲ್ಲರೂ ಕೂಡ ಭಾರತದ ಒಬ್ಬ ಪ್ರಜೆಯಾಗಿ ನನಗೂ ಕೂಡ ಒಂದು ಹೆಮ್ಮೆ ಯಾಕಂದ್ರೆ ಹಿಂದೆ ಭಾರತೀಯರನ್ನ ಕಂಡ್ರೆ ವಿದೇಶಗಳು ಯಾವ ರೀತಿ ನೋಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಈ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಇವತ್ತು ಅಮೆರಿಕದಂತ ಒಬ್ಬ ದೊಡ್ಡ ರಾಷ್ಟ್ರ ಅಧ್ಯಕ್ಷರು ಇಳಿದು ಕರೆದು ಮಾತಾಡಿಸುವಂತದನ್ನ ನಾವು ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದೀವಿ ಇದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ವಿಚಾರ ಅಂತ ಒಂದು ಪ್ರಧಾನಮಂತ್ರಿಗಳು ಇವತ್ತು ಬಡ ಜನರಿಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಭಾರತದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ ಇವತ್ತು ನಾವು ಹಿಂದೆ ಅನೇಕ ಆಗರಣಗಳನ್ನು ನಾವು ನೋಡಿದೀವಿ ಆದರೆ ಇವತ್ತು
ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಅದು ನೇರ ಬಡವರಿಗೆ ತಲುಪುವಂತ ಕೆಲಸವನ್ನ ಇವತ್ತು ಮಾಡಿದರೆ ಇವತ್ತು ಹಿಂದೆ ಎಲ್ಲ ಯಾವದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಕೂಡ ತಿಳಿಸುವಂತ ಕೆಲಸವನ್ನ ಕೂಡ ಮಾಡಿದರೆ ಮತ್ತೆ ನೇರ ಯಾವದಾದರೂ ಹಣ ತಲುಪಬೇಕಾದರೆ ಇವರ ಅವರ ಖಾತೆಗಳಿಗೆ ಜಮಾವನ್ನ ನೇರ ಆಗ್ತದೆ ಇವತ್ತು ಯಾವುದೇ ತಾಲೂಕು ಆಫೀಸ್ ಆಗಬಹುದು ಅಗ್ರಿಕಲ್ಚರ್ ಆಫೀಸ್ ಆಗಬಹುದು ಇನ್ನಿತರ ಆರ್ಟಿಕಲ್ಚರ್ ಆಗಬಹುದು ವಾಡಾಡ ಅಂತ ಕೆಲಸ ಇಲ್ಲ ಇವತ್ತು ರೈತರ ಬೇಕಾದಂತ ಹಣ ಅವರ ಖಾತೆಗಳಿಗೆ ಜಮಾ ಆಗದನ್ನ ಇವತ್ತೆಲ್ಲ ನೋಡಿದೀವಿ ಮತ್ತೆ ಇವತ್ತು ಆಯುಷ್ಮಾನ್ ಭಾರತದಲ್ಲಿ 5 ಲಕ್ಷ ರೂಪಾಯಿ ವರೆಗೆ ಉಚಿತವಾಗಿ ಅವರಿಗೆ ಯಾವುದೇ ಆಸ್ಪತ್ರೆಯಲ್ಲಿ ಕೂಡ ಅವರು ಆರೋಗ್ಯ ತಪಾಸಣೆ ಸಂದರ್ಭದಲ್ಲಿ ವ್ಯತ್ಯಾಸದಾಗ ಅದನ್ನ ಇವತ್ತು ಕೇಂದ್ರ ಸರ್ಕಾರ 5 ಲಕ್ಷ ರೂಪಾಯಿ ಕೂಡ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡಿದರೆ ಬಡವರಿಗೆ ಹಕ್ಕಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದರೆ ಅದು ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ವಿಶ್ವದಲ್ಲಿ ಕರೋನಾ ಸಂದರ್ಭದಲ್ಲಿ ಭಾರತ ದೇಶ ಇವತ್ತು ತತ್ತರಿಸ ಬೇರೆ ಯಾವುದೇ ಸರ್ಕಾರದಲ್ಲಿ ಇವತ್ತು ನಾವೆಲ್ಲ ಬದುಕುತ್ತಿದ್ವೋ ಇಲ್ಲೋ ಅನ್ನೋದು ನಮಗೆ ಸಂಶಯ ಇತ್ತು ಆದರೆ ನರೇಂದ್ರ ಮೋದಿ ಅವರು ದಿಟ್ಟ ಒಂದು ಯಶಸ್ವಿಯ ಲಸಿಕೆಯನ್ನ ಕೊಡಿಸಿ ಇವತ್ತು ಭಾರತ ದೇಶ ಇಡೀ ವಿಶ್ವದಲ್ಲೇ ಗಟ್ಟಿಯಾಗಿ ನಿಲ್ಲುವಂತ ಕೆಲಸವನ್ನು ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಬಡರವಾದ ಉಚಿತವಾದಂತ ಅಕ್ಕಿ ಅವರಿಗೆ ಬೇಕಾದಂತ ಅನೇಕ ಪಡಿತರಗಳನ್ನು ವಿತರಿಸುವ ಕೆಲಸವನ್ನು ಕೂಡ ಮಾಡಿದರೆ ನಾವು ಕೂಡ ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರ್ಯಾಯ ಇದನ್ನ ಪಡಿತರಗಳನ್ನು ತಲುಪಿಸೋದು ಔಷಧಿಗಳನ್ನು ತಲುಪಿಸುವಂತ ಕೆಲಸವನ್ನು ಕೂಡ ನಾವೆಲ್ಲ ಮಾಡಿದ್ವಿ ಮತ್ತು ಜಿಲ್ಲೆಯಲ್ಲೂ ಕೂಡ ನನ್ನ ಒಂದು ಸಂಚಾಲಕರಾಗಿ ನೇಮಿಸಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಆಸ್ಪತ್ರೆಯಲ್ಲಿ ಇರತಕ್ಕಂತ ಸಮಸ್ಯೆಗಳೇನಾದ್ರು ಇದ್ದರೆ ಅವತ್ತು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಂಥ ಸುರೇಶ್ ಕುಮಾರ್ ಅವರಿಗೆ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದು ಸರಿಪಡಿಸುವಂಥ ಕೆಲಸವನ್ನು ಕೂಡ ನಾವೆಲ್ಲ ಅವತ್ತು ಮಾಡ್ಕೊಂಡು ಬಂದಿದ್ದೀವಿ ಇದು ಪ್ರಧಾನಮಂತ್ರಿಗಳು ಮತ್ತು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಂಥ ಅಂದ ಇದ್ದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಮತ್ತು ಅವರ ಮಗ ವಿಜೇಂದ್ರ ಅವರು ಕೂಡ ಅವತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಎಲ್ಲಿ ಔಷಧಿಗೆ ಸಮಸ್ಯೆ ಇದೆ ಅಲ್ಲಿ ಔಷಧಿನ ಕೊಡಿಸುವಂಥ ಕೆಲಸವನ್ನು ವಿಜೇಂದ್ರ ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಸೇವಾ ಮನೋಭಾವದಿಂದ ಈ ಒಂದು ಪಕ್ಷದಲ್ಲಿ ನಾವು ದುಡಿತಾ ಇರೋದು ನಮಗೂ ಕೂಡ ಹೆಮ್ಮೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಈ ಭಾಗದಲ್ಲಿ ಗೆಲ್ಲಿಸ್ತೀವಿ ಆದರೆ ಜನರಿಗೆ ನೇರ ಅವ್ರಿಗೆ ಬೇಕಾದಂಥ ಸೌಕರ್ಯಗಳು ತಲುಪುತ್ತೆ ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಖಂಡಿತ ಇದೇ ಒಂದು ನಿಟ್ಟಿನಲ್ಲಿ ಇದೇ ವಿಚಾರವಾಗಿ ಕುರಿತು ಮತ್ತೊಮ್ಮೆ ತಮಗೆ ನಾನು ಕೇಳೋದಾದ್ರೆ ಹೈಕಮಾಂಡ್ ತಮ್ಮದೇ ಆದಂತಹ ಒಂದು ಪಕ್ಷದ ಒಂದು ಹೈಕಮಾಂಡ್ ತಮ್ಮನ್ನ ನಿರ್ಧರಿಸಿ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ಈ ಒಂದು ಕ್ಷೇತ್ರದ ಮತ ಬಾಂಧವರು ತಮ್ಮನ್ನ ಶಾಸಕರನ್ನಾಗಿ ಮಾಡಿದ್ದೆ ಆದಲ್ಲಿ ಮುಂದಿನ 5 ವರ್ಷದ ಅತಿ ದೊಡ್ಡ ಯೋಜನೆಗಳೇನಾದರೂ ತಮ್ಮದೇ ಆದಂತಹ ಒಂದು ಚೌಕಟ್ಟಿನಲ್ಲಿ ತಾವು ರೂಪಿಸ್ಕೊಂಡಿದ್ದೀರಾ ಇದೇ ಇವತ್ತು ನಾನು ಹೇಳಿದಾಗ ಇವತ್ತು ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಮತ್ತು ಇಲ್ಲಿ ಇಂಡಸ್ಟ್ರಿಗಳು ಬರಬೇಕು ಯಾಕಂದರೆ ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾನವನ್ನು ಮಾಡಿ ಗುರುತಿಸಿ ಅಲ್ಲಿ ಕೈಗಾರಿಕೆಗಳನ್ನು ಅಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ ಅದು ಸಂಪೂರ್ಣ ಪ್ರಮಾಣದಲ್ಲಿ ಕೈಗಾರಿಕೆಗಳು ಬಂದರೆ ಇಲ್ಲಿಯ ಜನರಿಗೆ ಉದ್ಯೋಗ ಸಿಗುತ್ತೆ ಮತ್ತು ಅವರಿಗೆ ಕೆಲಸ ಸಿಕ್ಕಿದ ನಂತರ ಅವರು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂಥ ಕೆಲಸ ಆಗುತ್ತೆ ಅನ್ನೋ ಭಾವನೆಯನ್ನು ಹೊಂದ್ಕೊಂಡಿದ್ದೀನಿ ಆ ನಿಟ್ಟಿನಲ್ಲಿ ನಾನು ಚಾಮರಾಜನಗರ ಜಿಲ್ಲೆಗೆ ಕೈಗಾರಿಕೆಗಳು ಬರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅನೇಕ ಇವತ್ತು ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳ ಮುಖಾಂತರ ಜನರಿಗೆ ಉದ್ಯೋಗ ಸಿಗುವಂಥ ಕೆಲಸವನ್ನು ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಜನರು ಯಾವುದೇ ರೀತಿಯಲ್ಲೂ ಕೂಡ ಕುಳಿತುಕೊಳ್ಳದೆ ಅವರು ದುಡಿಯುವಂಥ ವರ್ಗವಾಗಬೇಕು ಅನ್ನೋದೇ ನನ್ನ ಒಂದು ಆಶಯ ಇವತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಅನೇಕ ಸವಲತ್ತುಗಳನ್ನು ನೆಂಬಿ ಬದುಕೋಗಿಂತ ಅವರು ತಮ್ಮ ಕಾಲ ಮೇಲೆ ನಿಂತು ಬದುಕೋ ಕೆಲಸವನ್ನು ರೂಢಿಸ್ಕೊಳ್ಳಿ ನಿಟ್ಟಿನಲ್ಲಿ ನಾನು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ ಖಂಡಿತ ತಾವು ಕೂಡ ಇದೇ ಕ್ಷೇತ್ರದಲ್ಲೇ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಹಾಗೂ ಪಕ್ಷದ ಒಂದು ಬಹಳಷ್ಟು ಹಲವಾರು ಒಂದು ವರ್ಷಗಳಿಂದ ತಾವು ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ದೀರಿ ಸೊ ತಾವು ಒಂದು ಜನತೆಗೆ ಸತ್ಯಾಂಶವನ್ನು ತಿಳಿಸೋದಾದ್ರೆ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಕೆಲವೊಂದು ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟಾಚಾರವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಉಂಟು ಇದು ತಮಗೂ ಕೂಡ ತಿಳಿದಿರ್ತದೆ ಆದರೆ ಚಾಮರಾಜನಗರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಸುಧಾರಣೆಗೆ ಬಂದಿದೆ ಅನ್ನೋ ಒಂದು ಸತ್ಯಾಂಶನ ತಮ್ಮದೇ ಆದಂತಹ ಜನತೆ ಮುಂದೆ ತಾವು ವ್ಯಕ್ತಪಡಿಸ್ತೀರಿ ಇವತ್ತು ರಾಜಕಾರಣ ಅಂದ್ರೆ ಒಂದು
ವ್ಯಾಪಾರದ ವರ್ಗ ಆಗಿಬಿಟ್ಟಿದೆ. ಇವತ್ತು ಯಾರೋ ಅಣ್ಣಯ್ಯರ ಅಂತವರು ಇಲ್ಲಿ ಬಂದು ಶಾಸಕರಾಗಬೇಕು, ಶಾಸಕರಾಗಿ ಅವರು ಅಲ್ಲಿ ದುಡಿಬೇಕು ಅನ್ನೋದೇ ಇವತ್ತಿನ ರಾಜಕಾರಣದ ಕೆಲಸ. ಆದರೆ ಇವತ್ತು ಬಿಜೆಪಿಯ ಸರ್ಕಾರದಲ್ಲಿ ಆ ರೀತಿ ನಡೆದಿಲ್ಲ. ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ, ಜನರ ಜೊತೆ ಇರ್ತಾರೆ, ಅಂತ ಒಬ್ಬ ವ್ಯಕ್ತಿಯನ್ನು ಆರಿಸಬೇಕು ಅನ್ನೋದೇ ನನ್ನ ಆಸೆ. ಮತ್ತು ಯಾವುದೇ ಅಧಿಕಾರಿಗಳು ಕೂಡ ಇವತ್ತು ರಾಜಕಾರಣಿ ದುಡ್ಡು ತಕೊಳ್ಳಿಲ್ಲ ಅಂದರೆ ಅಧಿಕಾರಿನೂ ಕೂಡ ದುಡ್ಡು ತಕೊಳ್ಳೋಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಅಧಿಕಾರಿಗಳನ್ನು ತಂದು ಜನರಿಗೆ ನೇರ ಕೆಲಸ ಸಿಗುವಂಥ ಕೆಲಸವನ್ನು ಅವರು ಯಾವುದೇ ಅಧಿಕಾರಿಗಳಾದರೂ ಕೂಡ ನಾವೆಲ್ಲ ಸರ್ವಿಸ್ಲಿರೋರು ಒಬ್ಬ ಅಧಿಕ ಜನ ಬಂದಾಗ ಅವ್ರನ್ನ ಕುಣಿಸಿ ಗೌರವಯುತವಾಗಿ ಅವ್ರ ಕೆಲಸವನ್ನು ಮಾಡಿ ಕಲಿಸುವಂಥ ವ್ಯವಸ್ಥೆ ಆಗುವಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಖಂಡಿತವಾಗ್ಲೂ ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ. ಅಂತ ಒಂದು ಯುವ ಜನತೆ ಇವತ್ತು ನಿರುದ್ಯೋಗತನದಿಂದ ಅಂದ್ರೆ ಕೆಲಸ ಕಾರ್ಯ ಇಲ್ಲದಲೇ ದುಶ್ಚಟಗಳಿಗೆ ಬಲಿಯಾಗಿ ಬಹಳಷ್ಟು ಭಾಗದಲ್ಲಿ ಸಾವನ್ನಪ್ತಾ ಇದ್ದಾರೆ. ಅಂತಹ ತಮ್ಮ ಭಾಗದ ಒಂದು ಯುವಕರಿಗೆ ತಾವು ಈ ಕ್ಷೇತ್ರದ ಮುಖಂಡರಾಗಿ ನಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ತಾವೇನಾದ್ರೂ ಸಲಹೆ ಸೂಚನೆಗಳನ್ನ ಕೊಡ್ಬೇಕು ಅಂತಿದ್ರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತು ಯುವಕರು ಇವತ್ತಿನ 21ನೇ ಶತಮಾನದಲ್ಲಿ ನಡೀತಕ್ಕಂಥ ಅನೇಕ ವಿಚಾರಗಳನ್ನು ಅವ್ರ ಗಮನದಲ್ಲಿ ಇಟ್ಕೊಂಡು ಇವತ್ತು ಎಲ್ಲರೂ ಕೂಡ ದಿಢೀರ್ ಶ್ರೀಮಂತರಾಗಬೇಕು, ಮತ್ತು ಸಿನಿಮಾಗಳಲ್ಲಿ ಬರ್ತಕ್ಕಂಥ ತಾವು ಕೂಡ ಹೀರೋಗಳಾಗಬೇಕು ಅಂದ್ಬಿಟ್ಟು ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದನ್ನು ಅವರೆಲ್ಲ ಬಿಡಬೇಕು. ಇವತ್ತು ಇವತ್ತು ಭಾರತ ಅಂದರೆ ಸಂಸ್ಕೃತಿ ಬರೆತಂಥ ದೇಶ. ಈ ದೇಶದಲ್ಲಿ ಹುಟ್ಟದಂಥ ಒಬ್ಬ ಯಾವುದೇ ವ್ಯಕ್ತಿ ಆದರೂ ಕೂಡ ತನ್ನ ಸಂಸ್ಕೃತಿಯನ್ನು ಉಳಿಸ್ಕೊಂಡು ತಂದೆ ತಾಯಿಗಳಿಗೆ ಹಿರಿಯರಿಗೆ ಗುರುಗಳಿಗೆ ಗೌರವ ಕೊಡೋಂಥದನ್ನ ಕಲಿತು ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋವಂಥ ಕೆಲಸ ಆಗಬೇಕು. ಹಾಗೆ ಇವತ್ತು ನಾವೆಲ್ಲ ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಇವತ್ತು ನಾವೆಲ್ಲ ಔಷಧಿ ಹೊಡೆಯೋದನ್ನು, ಇವತ್ತು ಪ್ರತಿಯೊಂದು ವ್ಯವಸಾಯದಲ್ಲಿ ಯಾವುದೇ ಒಂದು ಬೆಳೆಯನ್ನೇ ಬೆಳೆಯಬೇಕಾದ್ರೂ ನಾವು ಔಷಧಿಯನ್ನು ಸಿಂಪಡಿಸ್ತಾ ಇದ್ದೀವಿ. ಅದನ್ನು ಬಿಟ್ಟು ಇವತ್ತು ನೈಸರ್ಗಿಕವಾಗಿ ದೊರೆಯುವಂಥ ಗೊಬ್ಬರಗಳನ್ನು ಉಪಯೋಗಿಸಿ ಜನರ ಮುಖಾಂತರ ಎಲ್ಲರಿಗೂ ಯುವಕರು ಹಳ್ಳಿಗಳಲ್ಲಿ ತಲುಪಿಸೋದ್ರ ಮುಖಾಂತರ ಅವರು ಸದೃಢವಾದಂಥ ಯುವಕರಾಗಿ ಬೆಳೆಯಬೇಕು. ಯುವಕರು ದುಶ್ಚಟಗಳಿಂದ ದೂರ ಇರಬೇಕು. ಇವತ್ತು ಅವರು ಸ್ವಯಂ ಉದ್ಯೋಗಗಳಿಗಾಗಿ ಇವತ್ತು ಬ್ಯಾಂಕ್ಗಳಲ್ಲಿ ನರೇಂದ್ರ ಮೋದಿಗಳವರ ಕಾರ್ಯಕ್ರಮದಲ್ಲಿ 10 ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸೂರುಟಿ ಇಲ್ಲದೆ ಬ್ಯಾಂಕು ಸಾಲ ಕೊಡಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ಇವತ್ತು ತಂದಿದ್ದಾರೆ. ಆ ಯೋಜನೆಯನ್ನು ಪಡೆದುಕೊಂಡು ಅವರು ಇನ್ನೂ ತಾವು ತಮ್ಮ ಜೊತೆ ಇನ್ನೂ 10 ಜನಕ್ಕೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಿ ತಂದೆ ತಾಯಿಗಳಿಗೆ ಗೌರವ ಕೊಡೋದನ್ನು, ದೇಶವನ್ನು ಸದೃಢವಾಗಿ ಕಟ್ಟುವಂಥ ಕೆಲಸವನ್ನು ಯುವಕರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಯುವಕರಿಗೆ ನಾನು ತಿಳಿಯಪಡಿಸ್ತೀನಿ. ಖಂಡಿತ ಒಳ್ಳೆಯ ಸಲಹೆಯನ್ನು ವ್ಯಕ್ತಪಡಿಸಿದ್ದೀರಾ. ಕಟ್ಟ ಕಡೆಯದಾಗಿ ತಮಗೆ ಕೊನೆಯದಾಗಿ ನಾನು ಕೇಳೋದಾದ್ರೆ, ತಾವು ಕೂಡ 2023ರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿ ಆಗಿರೋ ಕಾರಣ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ತಮ್ಮ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ತಾವು ಹೇಳೋ ಅಂತ ಮಾತಾದ್ರೂ ಏನು ಒಂದು ಚುನಾವಣಾ ವಿಚಾರವಾಗಿ? ಈಗಾಗಲೇ ಹಿಂದೆ ಅನೇಕ ಜನ ಇಲ್ಲಿ ಶಾಸಕರಾಗಿ ಅವರು ಮಾಡಿದಂಥ ಸೇವೆಗಳನ್ನು ಚಾಮರಾಜನಗರ ಜಿಲ್ಲೆ ಜನತೆ ನೋಡಿದ್ದಾರೆ. ಇವತ್ತು ಹಿಂದೆ ಇದ್ದಂಥ ಶಾಸಕರು ಎಂ ಸಿ ಬಸಪ್ಪನವ್ರು ಇರ್ಬೋದು, ಪುಟ್ಟಸ್ವಾಮಿಯವ್ರು ಇರ್ಬೋದು, ಬಿ ರಾಚಯ್ಯನವ್ರು ಇರ್ಬೋದು, ಮತ್ತು ಕೆ ಸಿದ್ದಯ್ಯನವರು ಇರ್ಬೋದು, ಮತ್ತು ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಲೋಕಸಭಾ ಸದಸ್ಯರಾದಂಥ ಶ್ರೀನಿವಾಸ ಪ್ರಸಾದ್ ಅವರು ಇರ್ಬೋದು, ಅವರು ಎಷ್ಟೊಂದು ಜನ ಸರಳವಾಗಿ ಜನರ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ನಾನು ನಮ್ಮ ತಂದೆ ಸ್ನೇಹಿತರಾದಂಥ ಕೆ ಸಿದ್ದಯ್ಯನವ್ರನ್ನ ಶಾಸಕರಾಗಿ ನೋಡಿದ್ದೀನಿ. ಅವರು ಸಂತೆಮಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಅವರು ಶಾಸಕರಾದರೂ ಕೂಡ ಅವರು ಸರ್ಕಾರಿ ಬಸ್ನಲ್ಲಿ ಬಂದು ಚಾಮರಾಜನಗರ ಬಿ ಡಿ ಓ ಆಫೀಸು ಮತ್ತು ತಾಲೂಕು ಆಫೀಸ್ಗೆ ಹೋಗೋದನ್ನು ನಾನು ಕಣ್ಣೇರೆ ನೋಡಿದ್ದೀನಿ. ಪುಟ್ಟಸ್ವಾಮಿಯವರು ಕೂಡ ಆ ಥರ ಸರಳವಾಗಿ ಓಡಾಡ್ತಿದ್ದನ್ನು ನಾವು ನೋಡಿದ್ದೀವಿ. ಬಿ ರಾಜಯ್ಯನವರು ಮಂತ್ರಿಗಳಾಗಿದ್ದರೂ ಕೂಡ ಯಾವುದೇ ಸಾಮಾನ್ಯ ಜನರನ್ನು ಕೂಡ ಗೌರವಿಸಿ ಕೆಲಸವನ್ನು ಮಾಡೋದನ್ನು ನೋಡಿದ್ದೀವಿ. ಅವರೆಲ್ಲ ಸರಳವಾಗಿ ಬಂದಂಥ ಜನ. ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ಕೂಡ ಬಡವರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಎಸ್ ಸಿ ಎಸ್ ಟಿಗಳ ಬಗ್ಗೆ ಅಪಾರವಾದ ಕಾಳಜಿಯನ್ನೇ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಜನ. ಮತ್ತು ನಾವು ಎಚ್ ಎಸ್ ಮಾದೇವಪ್ರಸಾದ್ ಅವ್ರನ್ನು ಕೂಡ ನೆನೆಸ್ಕೊಳ್ಬೇಕಾಗಿದೆ. ಇವತ್ತು ಚಾಮರಾಜನಗರದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬೇಕಾದ್ರೆ, ಹಿಂದೆ ಪ್ರಾಧಿಕಾರದ ಅಧ್ಯಕ್ಷ ಆಗಬೇಕಾದ್ರೆ ಎಚ್ ಎಸ್ ಮಾದೇವಪ್ರಸಾದ್ ಅವರು
ನನ್ನನ್ನು ಗುರುತಿಸಿ ಇಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿ ಆಗುವಂಥ ಅವಕಾಶವನ್ನು ಮಾಡಿಕೊಟ್ರು. ಮತ್ತು ಸ್ಥಳೀಯವಾಗಿ ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಅವ್ರ ಕೊಡುಗೆನೂ ಕೂಡ ಅಪಾರವಾಗಿದೆ. ಯಾಕಂದರೆ ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಅವ್ರಿಗೆ ಬರಬೇಕಾದ್ರೆ ಮಾಧ್ಯಪ್ರಸಾದ್ ಅವರು ಕೂಡ ಕಾರಣ ಆಗಿದ್ದಾರೆ. ಅಂಥ ಒಬ್ಬ ಇಲ್ಲೆಲ್ಲ ಸಂಸದರಾಗಿ ಶಾಸಕರಾಗಿದ್ದಂಥ ಜನರನ್ನು ನಾವೆಲ್ಲ ಇವತ್ತು ನೋಡಿದ್ದೀವಿ. ಅವರ ನಿಟ್ಟಿನಲ್ಲಿ ಅಂಥ ಒಬ್ಬ ವ್ಯಕ್ತಿಯನ್ನು ತಾವು ಕೂಡ ಆರಿಸಬೇಕು ಅನ್ನೋದೇ ನನ್ನ ಭಾವನೆ. ಖಂಡಿತ ಒಳ್ಳೆಯ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದೀರಾ. ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸರ್. ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಚಾಮರಾಜನಗರ ವಿಧಾನಸಭಾ ಮತಕ್ಷೇತ್ರದ ಮುಂದೆ ಬರ್ತಕ್ಕಂತಹ 2023 ವಿಧಾನಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಂ ರಾಮಚಂದ್ರ ಅವರು ಆಡಿದ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ, ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.